ಅವರ ಶಿಷ್ಯರು ರಘುನಾಥ ತೀರ್ಥರು, ಮಹಾನುಭಾವ. ರಘುನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹೇಳಬೇಕಾದದ್ದು ಬಹಳ ಇದೆ. ಕೂರ್ಮೋ ರಘುನಾಥ ಗುರುಂ ನೌಮಿ ವಿದ್ಯಾನಿಧಿ ಕರೋದ್ಭವಂ ಕೂರ್ಮ ವರುಣ ಗಂಗೇ ಚ ಯಸ್ಯ ಪ್ರತ್ಯಕ್ಷತ ಅಂಗತಃ. ಮೊನ್ನೆ ನರಹರ ಕೀರ್ತನ ಕಥೆ ಹೇಳುವಾಗ ಒಂದು ಮರ್ತೋಯ್ತು, ಅರ್ಧೋದಯ ಬಂದಿರ್ತದೆ, ಅರ್ಧೋದಯ ಪರ್ವಕಾಲ. ನರಹರಿ ಈ ಮಹೋದಯ ಪರ್ವಕಾಲಕ್ಕೆ ಇಷ್ಟೆಲ್ಲ ನೀವು ಗದ್ದಲ ಹಾಕಿದ್ದೀರಿ, ಇದಕ್ಕೂ ದೊಡ್ಡದು ಅರ್ಧೋದಯ. ಅರ್ಧೋದಯ ಪರ್ವಕಾಲಕ್ಕೆ ನರಹರಿ ತೀರ್ಥ ಶ್ರೀಪಾದಂಗಳವರು ಶ್ರೀಕೂರ್ಮಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂತಹ ಸರೋವರದಲ್ಲಿ ಸಹಸ್ರಾರು ಭಕ್ತರ ಜೊತೆಗೆ ಸ್ನಾನವನ್ನು ಮಾಡಿ ಅವರಿಗೆ ಉದ್ಧಾರವನ್ನು ಮಾಡ್ತಾರೆ. ಹಾಗೆ ರಘುನಾಥ ತೀರ್ಥರ ಕಾಲದಲ್ಲಿ ಅರ್ಧೋದಯ ಪರ್ವಕಾಲ ಬರ್ತದೆ. ಅರ್ಧೋದಯ ಪರ್ವಕಾಲ ಬಂದ್ರೆ ಸಮುದ್ರ ಸ್ನಾನಕ್ಕೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ಸಮುದ್ರ ಸ್ನಾನಕ್ಕೆ ಅಂತ ಪ್ರಶ್ನೆ. ರಾಮೇಶ್ವರಕ್ಕೆ ಹೋಗ್ತಾರೆ ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅರ್ಧೋದಯ ಪರ್ವಕಾಲ ಅಮಾವಾಸ್ಯ, ರವಿವಾರ, ಶ್ರವಣ ನಕ್ಷತ್ರ, ವ್ಯತಿಪಾತ ಯೋಗ ಇವುಗಳಿದ್ದಾಗ ಅರ್ಧೋದಯ ಪರ್ವಕಾಲ ಬಹಳ ಶ್ರೇಷ್ಠವಾದದ್ದು. ನೇರವಾಗಿ ರಾಮೇಶ್ವರದ ಸಮುದ್ರಕ್ಕೆ ಸ್ನಾನ ಮಾಡೋಣ ಅಂತ ಹೊರಡ್ತಾರೆ, ಹೋಗ್ತಾರೆ. ರಾಮೇಶ್ವರದಲ್ಲಿ ಸಮುದ್ರ ಸ್ನಾನಕ್ಕೆ ಹೋದರೆ ಆ ರಾಮೇಶ್ವರದ ಸಮುದ್ರ ಹೇಗಿದೆ ನಿಮಗೆಲ್ಲ ಗೊತ್ತು. ಅದೇನು ಸರೋವರ ಇದ್ದಾಗಿದೆ, ಏನು ಈ ವರ್ಷವಾದ ತೆರೆಗಳಿದ್ದಾಗೆ ತೆರೆಗಳಿಲ್ಲ, ಶಾಂತವಾಗಿರ್ತದೆ ಅಂತಹ ಸಮುದ್ರ. ಅದು ಅಕಾಲದೊಳಗೆ ಬಹಳ ಉಕ್ಕೇರಿ ಬಂದು ಗಣಪತಿ ಗುಡಿ ಇದೆ ಅಲ್ಲಿ, ಆ ಗುಡಿಯವರೆಗೆ ಬಂದು ಬಿಡ್ತದೆ. ಎಲ್ಲ ಜನರಿಗೂ ಆಶ್ಚರ್ಯ, ಇದು ಸಮುದ್ರ ಬರೋದೆಲ್ಲ ಬಂದ್ರು ಯಾವಾಗೋ ವಿಶೇಷ ಇದು ಇದ್ದಲ್ಲಿ ಬರ್ತದೆ, ಇಂಥ ಸಂದರ್ಭದೊಳಗೆ ಇದು ಹೇಗೆ ಬಂತು ಅಂತ. ಆಗ ಆ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಸಾಕ್ಷಾತ್ ಸಮುದ್ರಕ್ಕೆ ನಾಯಕನಾದ ಅಭಿಮಾನಿಯಾದಂತಹ ವರುಣದೇವರು ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದು ಸಂಗತಿಯನ್ನು ತಿಳಿಸ್ತಾರೆ. ಅದು ಸಮುದ್ರ ಮುಂದೆ ಬಂದದ್ದು, ರಾಮದೇವರು ಇಲ್ಲಿಯವರೆಗೆ ಬಂದಿದ್ದಾರೆ ಅಂತ ಹೇಳಿ ಸಮುದ್ರನೇ ತಾನು ಮುಂದೆ ಬಂದು ವರುಣದೇವರು ರಾಮದೇವರಿಗೆ ತನ್ನ ನಮಸ್ಕಾರವನ್ನ ಸಮರ್ಪಣೆ ಮಾಡುವುದಕ್ಕೆ ಆ ಅಭಿಮನ್ಯಮಾನವಾದ ಸಮುದ್ರವನ್ನು ಮುಂದೆ ಸರಿಸಿದ. ಪ್ರತ್ಯಕ್ಷವಾಗಿ ಬ್ರಾಹ್ಮಣ ರೂಪದಲ್ಲಿ ಬಂದು ರಘುನಾಥ ತೀರ್ಥರಿಗೆ ಹೇಳುತ್ತಾರೆ, ನೀವು ರಾಮದೇವರ ದರ್ಶನವನ್ನು ಮಾಡಿಸಬೇಕು ಅಂತ ಹೇಳಿದಾಗ ಮತ್ತೆ ತತ್ಕಾಲದಲ್ಲಿ ಸ್ನಾನ ಮಾಡಿ ರಾಮಚಂದ್ರ ದೇವರನ್ನ ಬಿಚ್ಚಿ ಪೂಜೆ ಮಾಡಿ ವ್ಯಾಸಮುಷ್ಟಿಗಳನ್ನ ರಾಮದೇವರನ್ನ ಎಲ್ಲವನ್ನು ಆ ಬ್ರಾಹ್ಮಣನ ಎದುರಿಗೆ ಪೂಜೆಯನ್ನ ಮಾಡಿ ದರ್ಶನ ಮಾಡಿಸ್ತಾರೆ. ಆ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ವರುಣದೇವರು ಅದೃಶ್ಯರಾಗಿ ಹೋಗ್ತಾರೆ. ಸಮುದ್ರವು ಕೂಡ ಕೆಳಗೆ ಸರಿಯುತ್ತದೆ. ಆಮೇಲೆ ಹೋಗಿ ಅರ್ಧೋದಯ ಪರ್ವಕಾಲದ ಸ್ನಾನವನ್ನ ಮಾಡುತ್ತಾರೆ. ಅಂತೂ ಪೂಜೆಯಲ್ಲಿ ಸ್ನಾನವನ್ನ ಮಾಡಿಕೊಂಡು ಬರ್ತಾರೆ. ಇದು ವರುಣದೇವರನ್ನ ಬ್ರಾಹ್ಮಣ ರೂಪದಲ್ಲಿ ಪ್ರತ್ಯಕ್ಷವಾಗಿ ಕಂಡಂತಹ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರು. ಸಹ ಇಲ್ಲಿ ನಾವು ಈ ಮಾತನ್ನ ಕಾಣ್ತಾ ಇದ್ದೇವೆ. ಇದಾದ ಮೇಲೆ ಗಂಗಾದೇವಿ, ಇದೇ ರೀತಿಯಾಗಿ ನಾನು ಹೇಳಿದಂತೆ ಕಂಪಲಿ, ಹೊಸಪೇಟೆಯ ಹತ್ತಿರ ಕಂಪಲಿ ಅಂತ ಊರಿದೆ ಪ್ರಸಿದ್ಧವಾದದ್ದು. ಆ ಕಂಪಲಿ ಎಂಬ ಊರಿನಲ್ಲಿ ಮತ್ತೆ ತುಂಗಭದ್ರಾ ನದಿ, ಆ ತುಂಗಭದ್ರಾ ತೀರದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಆ ತುಂಗಭದ್ರಾ ತೀರದಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದೊಳಗೆ ವ್ಯಾಸರಾಜರು ಬಂದಿರ್ತಾರೆ. ವ್ಯಾಸರಾಜರು ಬಹಳ ಚಿಕ್ಕವರು, ಅದಕ್ಕೂ ಮೊದಲಿಗೆ ಒಂದ್ಸಲ ಬರ್ತಾರೆ. ವ್ಯಾಸರಾಜರು ಹಾಗೂ ರಘುವರಿಯರಿಗೆ ಅಷ್ಟೊತ್ತಿಗೆ ಆಶ್ರಮವಾಗಿರ್ತದೆ. ರಘುನಾಥರು ರಘುವರಿಯರಿಗೆ ಆಶ್ರಮ ಕೊಟ್ಟಿರ್ತಾರೆ. ರಘುವರಿಯರು ಹಾಗೂ ವ್ಯಾಸರಾಜರು ಚಿಕ್ಕ ಸನ್ಯಾಸಿಗಳು, ರಘುನಾಥರು ವಯೋವೃದ್ಧರು. ಕಂಪ್ಲಿ ಊರೊಳಗಿರುವಾಗ ತುಂಗಭದ್ರಾ ನದಿ ಈ ಸಮುದ್ರ ಉಕ್ಕೇರಿದಂತೆ ಬಹಳ ನೀರು ಬರ್ತದೆ, ಮಹಾಪೂರ ಬರ್ತದೆ. ಫಾಲ್ಗುಣ ಮಾಸ, ಫಾಲ್ಗುಣ ಕೃಷ್ಣ ಕೆಟ್ಟು ಬೇಸಿಗೆ, ಅಂತಹ ಸಂದರ್ಭದೊಳಗೆ ಎಲ್ಲಿ ಮಹಾಪೂರ ಬರೋದು, ಏನ್ ಸಂಬಂಧ, ಮಳಿ ಇಲ್ಲ ಏನಿಲ್ಲ, ಎಲ್ಲರಿಗೂ ಆಶ್ಚರ್ಯ ಇದ್ಯಾಕೆ ನೀರು ಈಗ ಬಂತು ಒಂದೇ ಸಲಕ್ಕೆ ಅಂತ. ಆಗ ಗಂಗಾದೇವಿ ನಿಮಗೆ ಪ್ರತ್ಯಕ್ಷಳಾಗಿದ್ದಾಳೆ, ನೀವು ಗಂಗಾದೇವಿ ಗಂಗಾ ದರ್ಶನಕ್ಕೆ ಕಾಶಿ ಯಾತ್ರೆಗೆ ಹೊರಟಿದ್ರಿ, ಇಲ್ಲೇ ನಾನು ಪ್ರತ್ಯಕ್ಷಳಾಗ್ತೇನೆ ಅಂತ ಅನ್ನೋದಕ್ಕಾಗಿ ಗಂಗಾದೇವಿ ಬಂದಿದ್ದಾಳೆ ಅಂತ ರಘುವರಿಯರು ಹೇಳುತ್ತಾರೆ. ಆಗ ಅವರು ವ್ಯಾಖ್ಯಾನ ಮಾಡುತ್ತಾರೆ, ಗಂಗಾದೇವಿ ಇಲ್ಲೇ ದರ್ಶನ ಕೊಡ್ತೇನೆ, ಅಲ್ಲಿ ಬರಬೇಡ ಅಂತ ಅನ್ನೋದಕ್ಕಾಗಿ ಬಂದಿಲ್ಲ, ಬೇಗನೆ ಬರ್ರಿ ಅಂತ ನಮ್ಮನ್ನು ಕರೆಯುವುದಕ್ಕಾಗಿ ಬಂದಿದ್ದಾಳೆ, ಆದ್ದರಿಂದ ನಾವು ಅಲ್ಲಿ ಹೋಗ್ತೇವೆ ತೀರ್ಥಯಾತ್ರೆಗೆ ಅಂತ ಅವರು ಹೇಳ್ತಾರೆ. ಗಂಗಾದೇವಿಗೆ ಯಥಾ ಪ್ರಕಾರ ಅರ್ಘ್ಯ ಆದ್ಯ ಉಪಚಾರಾದಿಗಳನ್ನ ಮಾಡಿ ಮರದ ಭಾಗವನ್ನ ಕೊಡುವುದೆಲ್ಲ ಕೊಟ್ಟು ಆ ಗಂಗಾದೇವಿಯನ್ನ ಪೂಜೆ ಮಾಡ್ತಾರೆ. ಮಾರನೆಯ ದಿವಸ ಅದೇ ತುಂಗಭದ್ರಾ, ಇವತ್ತಿಗೂ ಆ ಶಿಲಾಮಂಟಪ ಕಂಪಲಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತದೆ. ನಾವು ಆ ಹಾದಿಯ ಮೇಲೆ ಹೋಗ್ತಾ ಇರುವಾಗ ಸ್ವಾಮಿಗಳು ಅನೇಕ ಸಲ ಇದೇ ಶಿಲಾಮಂಟಪ ಅಂತ ತೋರಿಸ್ತಾ ಇದ್ರು, ರಘುನಾಥ ತೀರ್ಥರು ಕೂತು ನಿರ್ಮಾಲ್ಯ ವಿಸರ್ಜನೆ ಮಾಡತಕ್ಕಂತಹ ಶಿಲಾಮಂಟಪ ಅಂತ. ಈಗ ಅದನ್ನ
ಅಧಿಕಾರಿಗಳಿಗೆ ಉಪಯೋಗಿಸ್ತಾರ ವಿಷಯ ಬೇರೆ. ಆದರೆ ಆ ಶಿಲಾಮಂಟಪ ಉಂಟು ಅಲ್ಲಿ. ರಘುವರಿಯರು ವ್ಯಾಸರಾಜರು ಹಾಗೆ ಕೆಳಗಡೆಗೆ ಕೂತು ದರ್ಶನವನ್ನ ಮಾಡ್ತಾ ಇದ್ದಾರೆ, ಇವರು ನಿರ್ಮಾಲ್ಯ ವಿಸರ್ಜನವನ್ನ ಮಾಡ್ತಾ ಇದ್ದಾರೆ. ಮಾಡುವ ಸಂದರ್ಭದೊಳಗೆ ಎಷ್ಟೋ ದಿವಸ ವ್ಯಾಸರಾಜರು ರಘುನಾಥ ತೀರ್ಥರ ಜೊತೆಗೆ ಸಂಚಾರದಲ್ಲಿ ಇದ್ರು ಅಂತ ಕಥೆ ಬರ್ತದೆ. ಆ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಶ್ರೀಮದಾಚಾರ್ಯರಿಂದ ಪ್ರದತ್ತವಾದ 5 ವ್ಯಾಸ ಮುಷ್ಟಿಗಳಲ್ಲಿ ಒಂದು ವ್ಯಾಸ ಮುಷ್ಟಿ ಅದೃಶ್ಯವಾಗ್ತದೆ ಆ ನೀರಿನಲ್ಲಿ. ಸ್ವಲ್ಪ ನೀರು ಮಾಪ ಹೋಗ್ಬಿಟ್ಟಿತ್ತು, ಕಾಲಿನಷ್ಟು ನೀರು. ಅಷ್ಟು ನೀರೊಳಗೆ ಎಲ್ಲಿ ಹೋಗಿರ್ತದೆ ಅಂತ ಹುಡುಕಿದ್ರೆ ಏನು ಮಾಡಿದ್ರು ಸಿಗಲಿಲ್ಲ. 7 ದಿವಸ ಉಪವಾಸ ಕೊಡ್ತಾರೆ ರಘುನಾಥ ತೀರ್ಥರು, ಒಂದ್ ದಿವಸ ಅಲ್ಲ 2 ದಿವಸ ಅಲ್ಲ. ವೇದವ್ಯಾಸ ದೇವರು ಪುನಃಪ್ರಾಪ್ತಿಯಾದ ಮೇಲೇನೆ ತಾವು ಸ್ವತಃ ಹುಡುಕ್ತಾರೆ, ಎಲ್ಲ ಮಠದ ಶಿಷ್ಯರಿಂದಲೂ ಹುಡುಕಿಸ್ತಾರೆ, ಏನಾದರೂ ಅದು ಸಿಗುವುದಿಲ್ಲ. ಆದರೆ ಉಳಿದ ಜನರಿಗೆ ಮಾತ್ರ ಎಲ್ಲರಿಗೂ ಊಟಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ ವ್ಯಾಸರಾಜರು ಹಾಗೂ ರಘುವರಿಯರು. ನೀವು ಉಪವಾಸ ಇದ್ದಾಗ ನಾವೇ ಊಟ ಮಾಡುವುದು ಅಂತ ಕೇಳಿದ್ರೆ, ನೀವು ಚಿಕ್ಕವರು ಸಣ್ಣ ಸನ್ಯಾಸಿಗಳು, ನಿಮಗೆ ಚಿಕ್ಕ ವಯಸ್ಸಿದೆ, ಉಪವಾಸ ಮಾಡಿಬಿಡಿ, ಎಲ್ಲರ ಪರವಾಗಿ ನಾನು ಮಾಡ್ತೇನೆ ಅಂತ ಹೇಳಿ ಅವರಿಗೆಲ್ಲ ಊಟಕ್ಕೆ ಹಾಕ್ತಾ ಇದ್ರು ಅಂತ ಕಥೆ ಬರ್ತದೆ. ಅವರೆಲ್ಲರಿಗೂ ಊಟಕ್ಕೆ ಹಾಕಿ ತಾವು ಮಾತ್ರ ಉಪವಾಸ ಇದ್ದು ತಪಶ್ಚರ್ಯವನ್ನ ಮಾಡ್ತಾರೆ. ಆಗ ವೇದವ್ಯಾಸ ದೇವರು ಸ್ವಪ್ನದಲ್ಲಿ ಬಂದು ಸೂಚನೆಯನ್ನು ಕೊಡ್ತಾರೆ. ನಾವು ಮತ್ತೆ ವಿದ್ಯಾಧಿರಾಜರಿಗೆ ಕೊಟ್ಟಂತಹ ಸೂಚನೆ ನಿಮಗೆ ಗೊತ್ತು. ಆ ಪ್ರಕಾರ ಗಂಗಾದ ಸಮಸ್ತ ತೀರ್ಥಗಳ ಸನ್ನಿಧಾನ ನಾವಿದ್ದಲ್ಲಿಯೇ ಇದೆ, ಅದಕ್ಕಾಗಿ ನೀವು ತೀರ್ಥ ಸ್ನಾನಾದಿಗಳಿಗೆ ಹೋಗಬೇಕಾದದ್ದಿಲ್ಲ. ಆದರೆ ನಿಮ್ಮ ಭಕ್ತಿಗೆ ಒಲದು ನಾವು ಮತ್ತೆ ಪುನಃ ನಿಮ್ಮ ಹತ್ರ ಬರ್ತೇವೆ. ಬರುವಾಗ ಮಾತ್ರ ವ್ಯಾಸ ರೂಪದೊಳಗೆ ಬರುವುದಿಲ್ಲ, ಕೂರ್ಮ ರೂಪದೊಳಗೆ ನಾವು ಅಭಿವ್ಯಕ್ತರಾಗಿ ಬರ್ತೇವೆ. ಆ ಕೂರ್ಮ ರೂಪವನ್ನೇ ನೀವು ವೇದವ್ಯಾಸ ದೇವರಿಂದ ಅಭಿನ್ನವಾದ ಕೂರ್ಮ ಎಂಬುದಾಗಿ ಅನುಸಂಧಾನ ಮಾಡಿ ಪೂಜೆಯನ್ನ ಮಾಡಿರಿ, ನಿಮಗೆ ಅವರಲ್ಲಿಯೇ ನಾನು ಅನುಗ್ರಹ ಮಾಡುತ್ತೇನೆ ಅಂತ ವೇದವ್ಯಾಸ ದೇವರು ಸ್ವಪ್ನದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಇವತ್ತಿನ ಕಲಿಕಾಲದೊಳಗೆ ಜ್ಞಾನವನ್ನ ಸಂಪಾದನೆ ಮಾಡುವುದಕ್ಕೆ ಅನೇಕ ವಿಘ್ನಗಳು, ಅನೇಕ ಪಾಪಗಳು, ಪಾಪಿಷ್ಠರು ಬಹಳ. ಆ ಎಲ್ಲ ಪಾಪಿಗಳು ಪಾಪಗಳನ್ನ ಮಾಡುವಾಗ ಆ ಪಾಪಗಳನ್ನ ಹಾಗೆಯೇ ಇಟ್ಟು ಜ್ಞಾನವನ್ನು ಕೊಡುವುದು ಅಂದ್ರೆ ಹೇಗೆ? ಪಾಪ ಹೋಗದ ಹೊರತು ಜ್ಞಾನ ಬರುವುದಿಲ್ಲ. ಅದಕ್ಕೆ ವೇದವ್ಯಾಸ ದೇವರಂತಾರೆ, ನಾನು ಕೂರ್ಮ ರೂಪದೊಳಗೆ ಬರ್ತೇನೆ. ಕೂರ್ಮ ರೂಪಿಯಾದ ಪರಮಾತ್ಮನ ಕೆಲಸ ಏನು ಅಂದ್ರೆ, ಕೂರ್ಮೋ ಹರಿರ್ಮಾಂ ನಿರಯಾತ್ ಅಶೇಷಾತ್ ಅಂತ ಭಾಗವತ ಹೇಳುತ್ತದೆ. ಸಮಸ್ತ ನರಕ ಸಾಧನೀಭೂತವಾದಂತಹ ಪಾಪಗಳಿಂದ ನಮ್ಮನ್ನ ಉದ್ಧಾರ ಮಾಡತಕ್ಕಂತಹ ಭಗವಂತನ ರೂಪ ಅಂದ್ರೆ ಅದು ಕೂರ್ಮ ರೂಪ. ಆದ್ದರಿಂದ 5 ವ್ಯಾಸ ಮುಷ್ಟಿಗಳಲ್ಲಿ 5 ವ್ಯಾಸ ರೂಪದಿಂದ ನಾನಿದ್ದೆ, 5 ಜ್ಞಾನಪ್ರದ. ಆದರೆ ಒಂದು ನಾನು ಕೂರ್ಮ ರೂಪವನ್ನ ತಾಳಿ ಪಾಪಗಳನ್ನೆಲ್ಲ ಕಳೆಯುವಂತಹ ಜವಾಬ್ದಾರಿಯನ್ನ ಕೂರ್ಮ ರೂಪದಿಂದ ನಾನು ಮಾಡ್ತೇನೆ. ಇನ್ನು 4 ವ್ಯಾಸ ಮುಷ್ಟಿಗಳಲ್ಲಿ ನಾನು ಸನ್ನಿಹಿತನಾಗಿದ್ದು ಜ್ಞಾನವನ್ನ ಕೊಡ್ತೇನೆ. ಆದ್ದರಿಂದ ಪಾಪಗಳನ್ನ ಕಳೆಯುವುದಕ್ಕಾಗಿ ಕಲಿಯುಗದಲ್ಲಿ ಒಂದು ರೂಪ ನನ್ನದು ಅವಶ್ಯಕ, ಅದಕ್ಕಾಗಿ ನಾನು ಕೂರ್ಮ ರೂಪದಲ್ಲಿ ಬರ್ತೇನೆ ಎಂಬುದಾಗಿ ವೇದವ್ಯಾಸ ದೇವರು ಹೇಳಿ ಕೂರ್ಮ ರೂಪದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಅದರಲ್ಲಿಯೂ ವೈಶಿಷ್ಟ್ಯವನ್ನ ತೋರಿಸುವುದಕ್ಕಾಗಿ ವೇದವ್ಯಾಸ ದೇವರು ಹೇಳ್ತಾರೆ, ನಾನು ಒಂದೇ ಕೂರ್ಮದಲ್ಲಿ ಅನೇಕ ಕೂರ್ಮಗಳು ಬರ್ತದೆ, ಅನೇಕ ಕೂರ್ಮಗಳು ಬರ್ತವೆ. ಆ ನದಿಯಲ್ಲಿ ನೀವು ಎಲ್ಲಿ ನಿರ್ಮಾಲ್ಯ ವಿಜನ ಮಾಡಿದ್ರೆ ಅದೇ ಸ್ಥಳದಲ್ಲಿ ಬರ್ತದೆ. ಅನೇಕ ಕೂರ್ಮ ಬಂದ್ರೆ ನಾನು ಎಲ್ಲಾ ಇಟ್ಕೋಬೇಕು, ಒಂದ್ ಇಟ್ಕೋಬೇಕು, ಏನ್ ಮಾಡಬೇಕು? ಅದೆಲ್ಲವನ್ನೂ ತಟ್ಟೆಯಲ್ಲಿ ಇಟ್ಟುಕೊಂಡು ಕ್ಷೀರದಿಂದ ಅಭಿಷೇಕ ಮಾಡಿ, ಯಾವುದಕ್ಕೆ ಅಭಿಷೇಕ ಮಾಡಿದಾಗ ಅದು ವರ್ತುಲಾಕಾರವಾಗಿ ತಿರುಗುತ್ತದೆ ಅದರಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ ಅಂತ ತಿಳಿದುಕೊಳ್ಳಬೇಕು, ಅದನ್ನು ನೀವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ರಘುನಾಥ ತೀರ್ಥರು ಪ್ರಾತಃಕಾಲ ಎಲ್ಲರಿಗೂ ಸ್ವಪ್ನವನ್ನ ಹೇಳಿದಾಗ ಇಡೀ ಸಮಸ್ತರಾಗಿರತಕ್ಕಂತಹ ಸಹಸ್ರಾರು ಜನ ಭಕ್ತರು, ವ್ಯಾಸರಾಜರು, ರಘುವರಿಯರು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ಎಲ್ಲರ ಸಮಕ್ಷಮದಲ್ಲಿ ಆ ಕೂರ್ಮಗಳು ಬರ್ತದೆ, ಅದರಲ್ಲಿ ಎಲ್ಲವನ್ನು ಅಭಿಷೇಕ ಮಾಡಿಯೇ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಕೊನೆಗೆ ಈ ಒಂದು ಕೂರ್ಮ ಅತ್ಯದ್ಭುತವಾದ ತನ್ನ ರೂಪವನ್ನು ತೆಗೆದುಕೊಂಡು ಬರುತ್ತದೆ. ಅದಕ್ಕೆ ಅಭಿಷೇಕ ಮಾಡಿದಾಗ ಅದು ವರ್ತುಲಾಕರವಾಗಿ ತಿರುಗುತ್ತದೆ. ಅದನ್ನ ವ್ಯಾಸ ಸಂಪುಷ್ಟ, ಯಾವ ವ್ಯಾಸ ಸಂಪುಷ್ಟದಲ್ಲಿ ವ್ಯಾಸಮುಷ್ಟಿಯನ್ನು ಇಡ್ತಾ ಇದ್ರ ಅದರಲ್ಲೇನೆ ಆ ಸ್ಥಾನದಲ್ಲಿ ಆ ಕೂರ್ಮವನ್ನು ಸ್ಥಾಪನೆ ಮಾಡಿ ಅದನ್ನ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ಕೂರ್ಮ ವರುಣ ಗಂಗೇಚ, ಕೂರ್ಮದೇವರು ಪ್ರತ್ಯಕ್ಷರಾದರು, ವರುಣದೇವರು, ಗಂಗಾದೇವಿ, ಈ 3 ಜನರು ಕೂಡ ಅವರಿಗೆ ಪ್ರತ್ಯಕ್ಷರಾದರು ಅಂತ ನಾವು ಕಾಣುತ್ತೇವೆ. ಅತ್ಯದ್ಭುತವಾದಂತಹ ಸುಂದರವಾದ ಮೂರ್ತಿ ಆ ಕೂರ್ಮಕ್ಕೆ, ಕಣ್ಣುಗಳು, ಕೈಗಳು, ಉಗುರುಗಳು, ಕಾಲುಗಳು, ಹೊಟ್ಟೆ, ನಿಜವಾದ ಕೂರ್ಮದ ಹೊಟ್ಟೆ ಯಾವ ತರಹ ಇರಬೇಕೋ ಅಷ್ಟು ಮೃದುವಾದಂತಹ ಹೊಟ್ಟೆ ಕಲ್ಲಿನ ಕೂರ್ಮಕ್ಕೆ ನಾವು ನೋಡ್ತೇವೆ. ಇದು ಅದ್ಭುತವಾದ ಸಾಕ್ಷಾತ್ ಸ್ವಯಂ ವ್ಯಕ್ತವಾದ ಭಗವಂತನೇ ತಾನು ಕೂರ್ಮ ರೂಪದಲ್ಲಿ ಬಂದು ನಿಂತ ಕೂರ್ಮ ಎಂಬುದಕ್ಕೆ
ಪ್ರತಿಮೆಯೇ ಸಾಕ್ಷಿ. ಅಂತಹ ಅದ್ಭುತವಾದ ಆ ಕೂರ್ಮರೂಪದ ಪ್ರತ್ಯಕ್ಷವನ್ನ ಮಾಡಿಕೊಂಡಂತಹ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅವರ ಕಾಲದಲ್ಲಿ ಕೊಪ್ಪರ ಎಂಬಂತಹ ಕ್ಷೇತ್ರದೊಳಗೆ ರಘುನಾಥ ತೀರ್ಥರು ಇರುತ್ತಾರೆ. ನೋಡ್ರಿ ವಿಭದೇಂದ್ರರು ಎಷ್ಟೆಂತಹ ಮಹಾನುಭಾವರು, ಸುದೀರ್ಘವಾದ ಆಯುಷ್ಯ ಅವರಿಗೆ. ಆ ವಿಭದೇಂದ್ರ ತೀರ್ಥರು ರಾಮಚಂದ್ರ ತೀರ್ಥರ ಕಾಲದಲ್ಲಿ ಆಶ್ರಮ ತೆಗೆದುಕೊಂಡವರು, ವಿದ್ಯಾರ್ಥಿಗಳ ಕಾಲದಲ್ಲಿಯೂ ಇರುತ್ತಾರೆ, ರಘುನಾಥರ ಕಾಲದಲ್ಲಿಯೂ ಇರುತ್ತಾರೆ. ಆ ರಘುನಾಥರು ಕೊಪ್ಪರದಲ್ಲಿದ್ದಾಗ ಸಂಚಾರ ಕ್ರಮೇಣ ವಿಭದೇಂದ್ರರು ಅಲ್ಲಿ ದೈವವಶಾತ್ ಬರ್ತಾರೆ. ಬಂದಾಗ ರಘುನಾಥ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಇದ್ದಾರೆ, ಸಂಸ್ಥಾನ ಇಲ್ಲಿದೆ ಅಂತ ಗೊತ್ತಾದ ತಕ್ಷಣ ಬಹಳ ಸಂತೋಷ ಪಡ್ತಾರೆ. ಯಾವ ತರಹದ ಭಿನ್ನಾಭಿಪ್ರಾಯಗಳಿಲ್ಲ, ಅತ್ಯಂತ ಸೋಮನಸ್ಸಿನಿಂದ ಸೌಹಾರ್ದದಿಂದ ಯುವದೇಂದ್ರ ತೀರ್ಥ ಶ್ರೀಪಾದಂಗಳವರು ರಘುನಾಥ ತೀರ್ಥರ ಇದ್ದಲ್ಲಿ ಸ್ವತಃ ತಾವು ಬಂದು ಅವರ ಯೋಗಕ್ಷೇಮಗಳನ್ನು ವಿಚಾರ ಮಾಡ್ತಾರೆ. ತಾವು ಲಕ್ಷ್ಮೀನಾರಾಯಣ ತೀರ್ಥರಿಗೆ ಪಾಠವನ್ನು ಹೇಳಿರ್ತಾರೆ. ಲಕ್ಷ್ಮೀನಾರಾಯಣ ತೀರ್ಥರು ಅಂದ್ರೆ ಅವರೇ ಶ್ರೀಪಾದರಾಜರು ಅಂತ ಇವತ್ತು ಪ್ರಸಿದ್ಧರಾದವರು. ಮೂಳಬಾಗಲ ಮಠದಲ್ಲಿ ಶ್ರೀಪಾದರಾಜರು ಎಂಬುದಾಗಿ ಪ್ರಸಿದ್ಧರಾಗಿ ವ್ಯಾಸರಾಜರ ಗುರುಗಳಾಗಿ ಕೀರ್ತಿಯನ್ನು ಪಡೆದುಕೊಂಡಂತಹ ಮಹಾನುಭಾವರು ಶ್ರೀಪಾದರಾಜರು. ಅವರು ವಿಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ವಿಭದೇಂದ್ರ ತೀರ್ಥರು ಅವರಿಗೆ ಎಲ್ಲ ಶಾಸ್ತ್ರಗಳನ್ನ ಪಾಠ ಹೇಳುತ್ತಾ ಅವರನ್ನ ತಯಾರು ಮಾಡ್ತಾ ಇರ್ತಾರೆ. ರಘುನಾಥ ಯಾರ ಹತ್ರ ಪರೀಕ್ಷೆಯನ್ನು ಕೊಡಿಸಬೇಕು, ಯಾರ ಹತ್ರ ಇವರು ನೀನು ಒಳ್ಳೆ ವಿದ್ಯೆಯನ್ನು ಕಲಿತಾ ಇದ್ದಿ ಅಂತ ಅನಿಸಿಕೊಂಡ್ರೆ ಇವರಿಗೆ ನಿಜವಾಗಿರತಕ್ಕಂತಹ ಮತ್ತೆ ಮನ್ನಣೆ ಸಿಗತ್ತೆ ಅಂತನ್ನುವುದಕ್ಕೆ ಅವರು ವಿಚಾರ ಮಾಡಿ, ತಾವು ಮಹಾವಿದ್ವಾಂಸರಾದರೂ ಕೂಡ ತಾವು ಪಾಠ ಹೇಳಿದರು, ಇವರು ಹೇಳಿದ್ದು ಸರಿ, ಇವರು ಉತ್ತಮವಾಗಿ ತಯಾರಾಗಿದ್ದಾರೆ, ಇವರಿಗೆ ಸಮಾಜದಲ್ಲಿ ಮನ್ನಣ ಸಿಗಬೇಕು ಎನ್ನುವುದಕ್ಕೆ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಕು ಅಂತ ಹೇಳಿ, ಮುದ್ರೆ ಅಂತಂದ್ರೆ ಆ ಒಂದು ಸೆಸೀಲ್ ಯೋಗ್ಯವಾದ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಶ್ಲಾಘ, ಅದು ಬಹಳ ಮಹತ್ವ. ದೊಡ್ಡವರು ಶ್ಲಾಘಾ ಕಂಪನ ಮೇಕಮೇವ ಶಿರಸ ಶ್ರೀ ವ್ಯಾಸ ಯೋಗೀಶಿತು ಅಂತ ಏನು ಬೇಕಾಗಿಲ್ಲ, ಉಳಿದ ಜನ ಒಂದು ಸಾವಿರ ಹರಟೆ ಹೊಡೆದು ಬಹಳ ಮಾತಾಡಬಾರದು. ಅದಕ್ಕೆ ಬಹಳ ಮಾತನಾಡುವುದರಿಂದ ಮಾತಿಗೆ ಬೆಲೆ ಉಳಿಯೋದಿಲ್ಲ, ಸ್ವಲ್ಪ ಮಾತಾಡಬೇಕು, ಮಾತೇ ಆಡಬಾರದು, ಆಡಿದ್ರೆ ಬಹಳ ಸ್ವಲ್ಪ ಆಡ. ಅದಕ್ಕೋಸ್ಕರ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರನ್ನ ಶ್ರೀಪಾದರಾಜರು ಅರ್ಥಾತ್ ನಮ್ಮ ವಿಭದೇಂದ್ರ ತೀರ್ಥರು ರಘುರಾಜ ತೀರ್ಥರ ಹತ್ರ ಕರ್ಕೊಂಡು ಬರ್ತಾರೆ ನರಸಿಂಹದೇವರ ಕ್ಷೇತ್ರದಲ್ಲಿ. ಆಗ ರಘುನಾಥ ತೀರ್ಥರು ಮೊದಲಿಗೆ ವಿಭುದೇಂದ್ರರಿಗೆ ಹೇಳ್ತಾರೆ, ನೀವು ಜಿಜ್ಞಾಸಾಧಿಕರಣವನ್ನು ಅನುವಾದ ಮಾಡಿ ಅಂತ. ಸಂಪೂರ್ಣ ಜಿಜ್ಞಾಸಾಧಿಕರಣ ಶ್ರೀಮನ್ಯಾಯಿಸದ ಗ್ರಂಥವನ್ನ ವಿಭದೇಂದ್ರ ತೀರ್ಥರು ಮುಖೋದ್ಗತವಾಗಿ ರಘುನಾಥ ತೀರ್ಥರ ಎದುರಿನಲ್ಲಿ ಕುಳಿತುಕೊಂಡು ಅನುವಾದ ಮಾಡ್ತಾರೆ. ಸಮಗ್ರವಾದ ಜಿಜ್ಞಾಸಾಧಿಕರಣವನ್ನು ಅನುವಾದ ಮಾಡಿದಾಗ ಪೂರ್ಣಭೂತ ದುರ್ವಂಶ ಕಥಾಕಲ್ಪತರದಲ್ಲಿ ಆ ಗ್ರಂಥಕಾರರು ಹೇಳ್ತಾರೆ, ವರಾಸನೇ ಚೋಪವೇಶ್ಯ ಮಹಾಸಂಸ್ಥಾನ ಗೌರವಾತ್. ವರಾಸನೇ ಚೋಪವೇಶ್ಯ ಮಹಾಸಂಸ್ಥಾನ ಗೌರವಾತ್. ವಿಭುದೇಂದ್ರ ತೀರ್ಥರು ಆ ರಘುನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅಷ್ಟು ಮಹಾ ಗೌರವವನ್ನ ಇಟ್ಟುಕೊಂಡು ಅವರನ್ನ ಮೇಲೆ ಕೂಡಿಸಿ ಸಂಪೂರ್ಣ ಜಿಜ್ಞಾಸಾಧಿಕರಣ ಸುಧಾ ಅನುವಾದ ಮಾಡಿದ ಮೇಲೆ ಅವರು ಪರೀಕ್ಷೆ ಮಾಡುವ ಕ್ರಮ ನೋಡಿ. ಆಗ ಶ್ರೀ ಲಕ್ಷ್ಮೀನಾರಾಯಣತಿಗಳಿಗೆ ಹೇಳ್ತಾರೆ, ಇದರ ಮೇಲೆ ನೀವು ಆಕ್ಷೇಪ ಮಾಡಿ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣತಿಗಳು ಪ್ರತ್ಯುತ್ಪನ್ನ ಮತಿಗಳು ಆಗಿಂತಾಗ ಆ ಜಿಜ್ಞಾಸಾಧಿಕರಣದ ಆ ಎಲ್ಲ ಸಿದ್ಧಾಂತಗಳ ಮೇಲೆ ತಾವು ಪೂರ್ವ ಪಕ್ಷಗಳನ್ನು ಅದ್ವೈತ ಮತಾನುಸಾರೇನ ಮಾಡ್ತಾರೆ. ಆಗ ಬಹಳ ಸಂತೋಷವಾಗ್ತದೆ, ನಿಜವಾಗಿ ನೀವು ಕುಶಾಗ್ರಮತಿಗಳು ಅಂತ ಸಂತೋಷ ಪಟ್ಟು ಅದಕ್ಕೆ ಮತ್ತೆ ಸಿದ್ಧಾಂತವನ್ನ ತಾವು ರಘುನಾಥ ತೀರ್ಥರು ಹೇಳುವುದನ್ನ ಹೇಳಿ ನೀವು ಉತ್ತಮವಾಗಿ ಮತ್ತೆ ಪೂರ್ವ ಪಕ್ಷವನ್ನ ಮಾಡುವುದಕ್ಕೆ ಸಮರ್ಥರಾಗಿದ್ದೀರಿ, ನೀವು ಓದುವಂತಹ ಕ್ರಮ ಸರಿಯಾಗಿದೆ, ಏವಮೇವ ಭವದ್ಭಿಶ್ಚ ಏವಮೇವ ಭವದ್ಭಿಶ್ಚಿ ಶಾಸ್ತ್ರಾಂಗ ಅಭ್ಯಸನೀಯಾನಿ ಸರ್ವದಾ ಎಂಬುದಾಗಿ ಅವರಿಗೆ ಆದೇಶ ಮಾಡ್ತಾರೆ. ನೀವು ಬಹಳ ಚೆನ್ನಾಗಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದೀರಿ, ಇಷ್ಟಕ್ಕೆ ನಿಲ್ಲಿಸುವುದು ಬೇಡ, ವಿಭುದೇಂದ್ರರಂತಹ ಉತ್ತಮ ವಿದ್ವಾಂಸ ನಿಮಗೆ ಸಿಕ್ಕಿದ್ದಾರೆ, ಇದೇ ರೀತಿಯಾಗಿ ಶಾಸ್ತ್ರವನ್ನ ಮುಂದೆ ಅಭ್ಯಾಸ ಮಾಡ್ತಾ ಹೋಗ್ರಿ ಅಂತ ಆ ಲಕ್ಷ್ಮೀನಾರಾಯಣ ಯತಿಗಳಿಗೆ ಶ್ಲಾಘನೆಯನ್ನ ಮಾಡಿ ಅವರಿಗೆ ವಿಶೇಷವಾಗಿರತಕ್ಕಂತಹ ಮನ್ನಣೆಯನ್ನ ಕೊಟ್ಟು, ನಿಮಗೆ ಈಗ ಶ್ರೀಪಾದರು ಆಗಿದ್ದೀರಿ, ಮುಂದೆ ನಿಮಗೆ ರಾಜಯೋಗವೂ ಇದೆ, ಆದ್ದರಿಂದ ಒಳ್ಳೆ ವೈಭವವನ್ನು ಅನುಭವಿಸತಕ್ಕಂತಹ ಮುತ್ತಿನ ಕವಚ ಹಾಕಿಕೊಂಡು ಕಿರೀಟ ಹಾಕಿ 64 ಭಕ್ಷ್ಯಗಳನ್ನು ನಿತ್ಯದಲ್ಲಿ ಭೋಗ ಮಾಡುವ ಒಂದು ರಾಜಯೋಗವೂ ನಿಮಗೆ ಉಂಟು. ಶ್ರೀಪಾದರೂ ಹೌದು, ರಾಜರೂ ಹೌದು, ಆದ್ದರಿಂದ ನೀವು ಶ್ರೀಪಾದ ರಾಜರು ಎಂಬುದಾಗಿ ಅಷ್ಟು ಮುಕ್ತವಾದ ಮನಸ್ಸಿನಿಂದ ರಘುನಾಥ ತೀರ್ಥ ಶ್ರೀಪಾದಗಳವರು ಆ ಲಕ್ಷ್ಮೀನಾಥ ಯತಿಗಳಿಗೆ ಬಿರುದನ್ನು ಕೊಡ್ತಾರೆ. ಆ ರಘುನಾಥ ತೀರ್ಥ ಶ್ರೀಪಾದಂಗಳವರು ಯಾವಾಗ ಶ್ರೀಪಾದರಾಜರು ಅಂತ ಹೆಸರು ಕೊಡ್ತಾರೋ ಅವರ
ಶ್ರೀಪಾದರಾಜರ ಗುರುಗಳಾಗಿರತಕ್ಕಂತಹ ಸ್ವರ್ಣವರ್ಣ ತೀರ್ಥರು ಅವರಿಗೆ ಹೆಸರಿಟ್ಟಿರತಕ್ಕಂತಹ ಲಕ್ಷ್ಮೀನಾರಾಯಣ ಎಂಬಂತಹ ಹೆಸರು ಅವತ್ತಿನಿಂದ ಹೆಚ್ಚು ಪ್ರಚಾರದೊಳಗೆ ಬರಲೇ ಇಲ್ಲ. ರಘುನಾಥ ತೀರ್ಥರ ಹೆಸರಿಟ್ಟ ಮೇಲೆ ಈ ಹೆಸರೇ ವಿಶೇಷವಾಗಿ ಪ್ರಚಾರಕ್ಕೆ ಬಂದು ಶ್ರೀಪಾದರಾಜರು ಶ್ರೀಪಾದರಾಜರು ಶ್ರೀಪಾದರಾಜರ ಮಠ ಅಂತ ಇವತ್ತು ಪ್ರಸಿದ್ಧವಾಗಿದೆ. ಅಂತಹ ಅದ್ಭುತವಾದ ಒಂದು ಆ ಹೆಸರನ್ನ ಕೊಟ್ಟಂತಹ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾವು ಕಾಣಬೇಕು. ಇದೇ ಶ್ರೀಪಾದರಾಜರು ತಾವು ವ್ಯಾಸರಾಜರಿಗೆ ಪಾಠ ಹೇಳಿದ ಮೇಲೆ ಆ ವ್ಯಾಸರಾಜರಿಗೆ ಆ ಪಾಠವನ್ನ ಕಲಿಸಿರತಕ್ಕಂತಹ ವಿದ್ಯೆ ಇದು ಸರಿಯಾದಂತಹ ಕ್ರಮದಲ್ಲಿ ನಡೆದಿದೆ ಅನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ಮತ್ತೆ ಅದೇ ರಘುನಾಥ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಕರೆದುಕೊಂಡು ಬರ್ತಾರೆ. ಹಾಗೆ ಇನ್ನೂ ವಯಸ್ಸಾಗಿರುತ್ತದೆ ಇವರಿಗೆ, ಆದರೂ ಕೂಡ ಆ ಎಲ್ಲ ಅನುವಾದವನ್ನ ಕೇಳ್ತಾರೆ, ಕೇಳಿ ಬಹಳ ಸಂತೋಷ ಪಡ್ತಾರೆ. ಆದ್ಯ ವರದರಾಜಾಚಾರ್ಯರು ಇರ್ತಾರೆ, ರಘುನಾಥ ತೀರ್ಥರ ಶಿಷ್ಯರು ಮಣ್ಣೂರಿನವರು, ಅವರ ಎದುರಿಗೆ ಆ ಸಂಪೂರ್ಣ ನ್ಯಾಯಾಮೃತವನ್ನ ತಾವು ಬರೆದ ಗ್ರಂಥವನ್ನು ಮುಂದಿಡುತ್ತಾರೆ ವ್ಯಾಸರಾಜರು. ವಿದ್ಯಾರ್ಥಿ ಅವಸ್ಥಾದೊಳಗೆ ಅವರ ಗ್ರಂಥ ಬರೆದಿಟ್ಟಿದ್ರು. ಆ ಗ್ರಂಥವನ್ನೆಲ್ಲ ನೋಡಿ ಬಹಳ ಸಂತೋಷ ಪಡ್ತಾರೆ. ಅನುಕ್ತ ಕಥನಾತ್ವಾಪಿ ಸಫಲೋಯಂ ಶ್ರಮೋ ಮಮ ಅಂತ ವ್ಯಾಸರಾಜರು ಬರದೆ ಅದಕ್ಕೆ ಅಭಿಪ್ರಾಯ ಏನು? ವ್ಯಾಸರಾಜರ ಅಭಿಪ್ರಾಯ ಏಕಾಗ್ರತ್ಪಾದರು ಸೂಚನೆ ಮಾಡಿದ್ದು ಅನೇಕ ಅಪಿ ಚ ಇತ್ಯಾದಿ ಶಬ್ದಗಳಿಂದಲೂ ಅನ್ಯಥಾನುಪತ್ಯ ಸೂಚನೆ ಮಾಡಿರತಕ್ಕಂತಹ ವಿಷಯಗಳನ್ನ ಅಲ್ಲಿ ಹೇಳಿದ ಯುಕ್ತಿಗಳನ್ನ ಎತ್ತಿ ವ್ಯಾಸರಾಜರು ಬರೆದಿದ್ದಾರೆ. ಸ್ಪಷ್ಟವಾಗಿ ಅಜ್ಞಾನಿಗಳಿಗೆ ಏಕಾಕೃತ್ಪಾದರ ಗ್ರಂಥದಲ್ಲಿ ತೋರಿದ್ದು ವ್ಯಾಸರಾಜರಂತಹ ಮಹಾನುಭಾವರಿಗೆ ತೋರಿದೆ, ಅವರು ಬರೆದಿದ್ದಾರೆ ಇಷ್ಟೇ ವಿನಃ ಏಕಾಕೃತ್ಪಾದರಿಗೆ ಗೊತ್ತಿಲ್ಲದೆ ಇದ್ದುದನ್ನು ಬರೆದಿದ್ದಾರೆ ಅಂತ ಅನ್ನುವುದಲ್ಲ ಅನ್ನೋದನ್ನ ಆದ್ಯ ವರದರಾಜಾಚಾರ್ಯರು ಅದನ್ನ ಪೂರ್ಣವಾಗಿ ನ್ಯಾಯಾಮೃತದಲ್ಲಿ ಹೇಳಿರತಕ್ಕಂತಹ ವಿಷಯಗಳು ತತ್ವಪ್ರಕಾಶಕ ಸುಧಾ ವಿಷ್ಣು ತತ್ವ ನಿರ್ಣಯ ಟೀಕಾ ಉಪಾಧಿಖಂಡನ ಟೀಕಾ ತತ್ವಸಂಖ್ಯಾನಾದಿ ಟೀಕಾಗಳಲ್ಲಿ ಯಾವ ರೀತಿಯಾಗಿ ಅನುಸ್ಯೂತವಾಗಿ ನ್ಯಾಯಾಮೃತಾದಿ ವಿಷಯ ಬಂದಿದೆ ಎನ್ನುವುದನ್ನ ತೋರಿಸಿಕೊಡ್ತಾರೆ. ಅದನ್ನ ಕೇಳಿ ರಘುನಾಥ ತೀರ್ಥರಿಗೆ ಬಹಳ ಸಂತೋಷವಾಗ್ತದೆ, ವ್ಯಾಸರಾಜರಿಗೂ ಸಂತೋಷವಾಗ್ತದೆ. ಎಲ್ಲಾ ಗ್ರಂಥಗಳಲ್ಲಿದ್ದದ್ದನ್ನ ಮೂಲೆ ಮೂಲೆಗಳಲ್ಲಿದ್ದದ್ದನ್ನು ತೆಗೆದು ನಾನು ಹೇಳಿದಂತಹ ಮಾತನ್ನ ಇವರು ಗಮನಿಸಿ ಇಷ್ಟು ಸ್ಪಷ್ಟವಾಗಿ ನನ್ನ ಆಂತರ್ಯವನ್ನ ತಿಳಿದುಕೊಂಡು ಬಿಚ್ಚಿ ಹೇಳ್ತಾ ಇದ್ದಾರೆ. ಅವರಿಗೂ ಸಂತೋಷವಾಯಿತು, ರಘುನಾಥರಿಗೂ ಸಂತೋಷವಾಗಿದೆ. ಅವರಿಗೆ ಆದ್ಯ ಎಂಬಂತಹ ಬಿರುದನ್ನ ವರದರಾಜಾಚಾರ್ಯರಿಗೆ ಆದ್ಯರು ಎಂಬುದಾಗಿ ಬಿರುದನ್ನ ಕೊಡ್ತಾರೆ. ಆದ್ದರಿಂದ ಯಾವುದೇ ಬಿರುದು ಯಾವುದೇ ಮನತನಗಳು ಏನು ಬರಬೇಕಾದರೂ ಟೀಕಾಕ್ ಸಂಬಂಧ ಪಡಬೇಕು. ಟೀಕಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಕ್ಕೆ ವ್ಯಾಸರಾಜರು ಬಹಳ ದೊಡ್ಡವರಾದರು. ಟೀಕಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಕ್ಕೆ ಪರಿಮಳಾಚಾರ್ಯರಿಗೆ ಇಂಥ ಅದ್ಭುತವಾದ ಯೋಗ್ಯತೆ ಬಂತು. ಟೀಕಾ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಕ್ಕೆ ಯಾದವಾರ್ಯರು ವೇದೇಶ ತೀರ್ಥರು ಇವರೆಲ್ಲ ಮಹಾನುಭಾವರಾದರು. ಟೀಕಾ ಗ್ರಂಥದ ವೈಶಿಷ್ಟ್ಯವರ ಸಮರ್ಥನ ಮಾಡಿದ್ದಕ್ಕೆ ಅವರ ಆದ್ಯರಾದರು. ಟೀಕಾ ಗ್ರಂಥವನ್ನು ಕಲಿತದ್ದಕ್ಕೆ ಅಷ್ಟ ದಿಗ್ಗಜಗಳು ಯಾದವಾರ್ಯರ ಶಿಷ್ಯರಾಗಿ ತಯಾರಾದರು. ಶ್ರೀಮದ್ ನ್ಯಾಯ ಸುಧಾ ಗ್ರಂಥದ ಅಧ್ಯಯನವನ್ನ ಮಾಡದೇ ಇದ್ರೆ ಯಾವ ಬಿರುದಿಲ್ಲ, ಯಾವ ಮನತನ ಇಲ್ಲ, ಏನೇ ಅಷ್ಟು ಅದ್ಭುತವಾದಂತಹ ವೈಶಿಷ್ಟ್ಯವನ್ನ ನಾವು ಕಾಣುತ್ತೇವೆ. ಆ ಟೀಕಾ ವೈಶಿಷ್ಟ್ಯವನ್ನ ತೋರಿಸಿದ ಮನತನ ಅದು ಆದ್ಯರ ಮನತನ ಎಂಬುದಾಗಿ ಇವತ್ತಿಗೂ ಕೂಡ ಮೊದಲು ತೀರ್ಥ ಮೊದಲು ಗಂಧ ಮೊದಲು ಅಕ್ಷತೆ ಅನೇಕ ದಿವಸಗಳವರೆಗೆ ನಡೆದುಕೊಂಡು ಬರ್ತಾ ಇದ್ದದ್ದನ್ನ ನಾವು ಕಾಣುತ್ತೇವೆ. ಅಂತಹ ಸ್ಥಾನವನ್ನ ಕೊಟ್ಟವರು ರಘುನಾಥ ತೀರ್ಥ ಶ್ರೀಪಾದಂಗಳು. ಹೀಗೆ ವರುಣನ ಪ್ರತ್ಯಕ್ಷ, ಗಂಗೆಯ ಪ್ರತ್ಯಕ್ಷ, ಕೂರ್ಮನ ಪ್ರತ್ಯಕ್ಷ, ಶ್ರೀಪಾದರಾಜರಿಗೆ ವಿಶೇಷವಾಗಿರತಕ್ಕಂತಹ ಒಂದು ಮನ್ನಣೆಯನ್ನ ಮಾಡಿ ವ್ಯಾಸರಾಜರಿಗೆ ಉತ್ತಮವಾಗಿರತಕ್ಕಂತಹ ಒಂದು ಅವರು ಮಾಡಿದ ಗ್ರಂಥಗಳಿಗೆ ಪ್ರಶಂಸೆಯನ್ನ ಮಾಡಿ ಅವರ ವಿದ್ಯೆಯನ್ನ ಸರಿ ಎಂಬುದಾಗಿ ಅದಕ್ಕೆ ಒಂದು ಒಪ್ಪಿಗೆಯನ್ನ ಕೊಟ್ಟಂತಹ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರ ಶಿಷ್ಯರು ರಘುವರ್ಯರು, ಅವರ ಶಿಷ್ಯರು ರಘುತ್ತಮರು. ಹೀಗೆ ಈ ಪರಂಪರೆ ಮುಂದೆ ನಡೆದುಕೊಂಡು ಹೋಗ್ತದೆ ಅಂತ ತಿಳಿದುಕೊಂಡು ಇವತ್ತಿಗೆ ಶ್ರೀಕೃಷ್ಣ ಬೇಕು ಅಂತ ಬೇಡಿಕೊಳ್ತೇನೆ. ಮೈಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಹಿ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಶ್ರೀ ಗುರುಭ್ಯೋ ನಮಃ. ಪುತ್ರ ಎಂಬ ವಂಶವನ್ನ ಮಾಡಿ ಕೂರ್ಮದೇವರ ಪ್ರತ್ಯಕ್ಷ ಮಾಡಿಕೊಂಡು ರಾಮೇಶ್ವರದಲ್ಲಿ ವರುಣನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ, ಕಂಪಲಿಯಲ್ಲಿ ಗಂಗಾದೇವಿಯನ್ನ ಪ್ರತ್ಯಕ್ಷ ಮಾಡಿಕೊಂಡಂತಹ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರು.
ಕೊಪ್ಪರ ಕ್ಷೇತ್ರದಲ್ಲಿ ಶ್ರೀಪಾದರಾಜರಿಗೆ ಹಾಗೂ ವ್ಯಾಸರಾಜರಿಗೆ ಅವರು ಕಲಿತ ವಿದ್ಯೆಗಳನ್ನು ಪರೀಕ್ಷಿಸಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂತಹ ಮಹಾನುಭಾವರು, ಶ್ರೀಪಾದರಾಜರು ಭಿಕ್ಷೆಯನ್ನ ಬೇಡುವುದಕ್ಕೆ ಹೋದ ಸಂದರ್ಭದೊಳಗೆ ಬೇಗನೆ ಭಿಕ್ಷೆ ಹಾಕದೇ ಇದ್ದದ್ದಕ್ಕೆ ಆ ಹೆಣ್ಣು ಮಗಳ ಮೇಲೆ ಸಿಟ್ಟಿಗೆ ಬಂದು ಸ್ವಲ್ಪ ಮನಸ್ಸನ್ನು ವ್ಯಗ್ರ ಮಾಡಿಕೊಂಡಾಗ ಅವರ ತಪಸ್ಸಾಮರ್ಥ್ಯದಿಂದ ಆ ಮನೆಗೆ ಬೆಂಕಿ ಹತ್ತದು. ರಘುನಾಥ ತೀರ್ಥರು ಮಠದಲ್ಲಿಯೇ ಇದ್ದಾರೆ, ಬಹಳ ವೃದ್ಧರು. ಶ್ರೀಪಾದರಾಜರು, ವ್ಯಾಸರಾಜರು ಇವರೆಲ್ಲ ಭಿಕ್ಷೆಯನ್ನು ಬೇಡಿ ಇವರಿದ್ದಲ್ಲಿಗೆ ಬರಬೇಕು. ಆ ಸಂದರ್ಭದೊಳಗೆ ಅಲ್ಲಿ ಮನೆಗೆ ಬೆಂಕಿ ಹತ್ತಿದರೆ ರಘುನಾಥರು ತಾವಿದ್ದಲ್ಲೇನೆ ತಮ್ಮ ಶಾಟಿಯನ್ನು ತಿಕ್ಕಿ ಆ ಮೂಲಕ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಆ ಮನೆಯ ಬೆಂಕಿ ಶಾಂತವಾಗಬೇಕು ಅಂತ ದೇವರಲ್ಲಿ ಕೇಳಿಕೊಳ್ತಾರೆ. ಶ್ರೀಪಾದರಾಜರು ಬಂದ ಮೇಲೆ ಹೇಳ್ತಾರೆ, ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀನರಹ. ಸನ್ಯಾಸಿಗಳು ಕ್ರೋಧ ಮಾಡಬಾರದು. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಆದ್ದರಿಂದ ನೀವು ಮಹಾತಪಸ್ವಿಗಳು, ಮಹಾಜ್ಞಾನಿಗಳು, ನೀವು ಕ್ರೋಧ ಮಾಡಿದರೆ ಆ ಪಾಮರರು ಸುಟ್ಟು ಸತ್ತೋಗ್ತಾರೆ. ಆದ್ದರಿಂದ ನೀವು ಕ್ಷಮಾ ಮಾಡಬೇಕು, ಕ್ರೋಧ ಮಾಡಿ ಭಕ್ತರನ್ನ ಮತ್ತೆ ನಿಗ್ರಹ ಮಾಡಬಾರದು, ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು ಭಕ್ತರಿಗೆ ಅಂತ ಶ್ರೀಪಾದರಾಜರಿಗೆ ಉಪದೇಶವನ್ನು ಮಾಡಿ ಆ ಭಕ್ತರಿಗೆ ಬಂದ ಕಷ್ಟವನ್ನು ಪರಿಹಾರ ಮಾಡುತ್ತಾರೆ ಅಂತನ್ನೋದನ್ನ ಅವರ ಇತಿಹಾಸದಲ್ಲಿ ಕೇಳ್ತೇವೆ. ಕೊನೆಗೆ ರಘುನಾಥ ತೀರ್ಥರು ಶ್ರೀಪಾದರಾಜರಿಗಿಂತಲೂ ಪೂರ್ವದಲ್ಲೇ ವೃಂದಾವನಸ್ಥರಾಗ್ತಾರೆ. ವಿಮಾನಯದಲ್ಲಿ ಹೋಗ್ತಾ ಇರುವಾಗ ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರು ಇರ್ತಾರೆ, ಎದ್ದು ನಿಲ್ತಾರೆ, ರಘುನಾಥ ತೀರ್ಥರ ದರ್ಶನ ಆಗ್ತದೆ ಅವರಿಗೆ. ದರ್ಶನವಾದ ಮೇಲೆ ನಾವು ಯಾವಾಗ ಬರಬೇಕು ಅಂತ ಹೇಳಿದಾಗ ಅವರಿಗೆ ಕಾಲವನ್ನ ಸೂಚನೆ ಮಾಡ್ತಾರೆ. ಇವರು ಮಾರ್ಗಶೀರ್ಷ ಕೃಷ್ಣ ಪ್ರತಿಪದ ರಘುನಾಥ ತೀರ್ಥರು ಓದಿದ್ದು. ಜ್ಯೇಷ್ಠ ಶುದ್ಧ ಚತುರ್ದಶಿ ಶ್ರೀಪಾದರಾಜರು ನಿರ್ಯಾಣ ಮಾಡೋದು, ಅವರಿಗೆ ಆ ಕಾಲವನ್ನ ಸೂಚನೆ ಮಾಡ್ತಾರೆ. ರಘುನಾಥ ತೀರ್ಥರ ಮೇಲೆ ಪುಷ್ಪಗಳನ್ನ ಹಾಕಿದ್ದು ಆ ಪ್ರದೇಶ ಅಂತ ಇವತ್ತು ಮುಳುಬಾಗಿಲಿನಲ್ಲಿ ಆ ರಘುನಾಥ ತೀರ್ಥರ ವಿಮಾನದಲ್ಲಿ ಹೊರಟದ್ದು. ಶ್ರೀಪಾದರಾಜರು ಎದ್ದು ನಮಸ್ಕಾರ ಮಾಡಿ ಅವರ ಸಂದೇಶವನ್ನ ಕೇಳಿದ್ದು ಈ ಅನೇಕ ದಿವಸಗಳವರೆಗೆ ನಾವೆಲ್ಲ ಅಲ್ಲಿ ನೋಡ್ತಾ ಇದ್ವಿ. ಇತ್ತೀಚೆಗೆ ಅದನ್ನು ಒಡೆದು ಅಲ್ಲಿ ಬೇರೆ ಮಂಟಪವನ್ನು ಕಟ್ಟಿಸಿದ್ದಾರೆ. ಆ ಚಿತ್ರ ನಾವು ಕೂಡ ನೋಡಿದಂತಹ ಚಿತ್ರವೇ ಅದು, ನೀವೆಲ್ಲ ನೋಡಿದ್ದೀರಿ. ಅಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ರಘುವರಿಯ ತೀರ್ಥರು ಅಂತ ಮಹಾನುಭಾವರು ರಘುವರಿಯ ತೀರ್ಥರು. ರಘುನಾಥ ತೀರ್ಥ ಶ್ರೀಪಾದಂಗಳವರ ವೈಶಿಷ್ಟ್ಯ, ಅವರ ಕಾಲದಲ್ಲಿ ಸುಮಾರು 18-20 ಜನ ಸನ್ಯಾಸಿಗಳು, ಬಿಡಿ ಸನ್ಯಾಸಿಗಳು ಅವರ ಹತ್ರ ಪಾಠಕ್ಕೆ ಇದ್ರಂತೆ. ರಘುನಾಥ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಇನ್ನೂ ಹೆಚ್ಚಿದ್ರು ಅಂತ ಹೇಳ್ತಾರೆ. ಕೆಲವು ಕಡೆಗೆ ಉಲ್ಲೇಖ ಮಾಡುವುದು 18-20 ಜನ ಸನ್ಯಾಸಿಗಳು ನಿರಂತರವಾಗಿ ಪಾಠ ಓದುವುದಕ್ಕೆ ರಘುನಾಥ ತೀರ್ಥ ಶ್ರೀಪಾದಂಗಳವರ ಹತ್ರ ಇದ್ರಂತೆ. ಒಂದ್ಸಲ ಯರಗೋಳದಲ್ಲಿ ರಘುನಾಥರು ಇದ್ದಾಗ ವ್ಯಾಸರಾಜರು ಬರ್ತಾರೆ. ವ್ಯಾಸರಾಜರು ಶ್ರೀಪಾದರಾಜರು ಇರ್ತಾರೆ, ವ್ಯಾಸರಾಯರು ಮುಖ್ಯವಾಗಿ, ರಘುವರಿಯರು ವ್ಯಾಸರಾಯರು ರಘುವರಿಯರು ಸ್ವಲ್ಪ ಅವರು ಗೆಳತನ ಇದ್ದ ಹಾಗೆ ಒಂದೇ ವಯಸ್ಸಿನವರು. ಇವರು ಹಿರಿಯರು ರಘುನಾಥ ತೀರ್ಥರು. ವ್ಯಾಸರಾಯರು ಶ್ರೀಪಾದರಾಜರ ಹತ್ರ ಅಧ್ಯಯನ ಮಾಡಿದವರು. ನಿತ್ಯ 64 ಭಕ್ಷ್ಯಗಳು, ವೈಭವ, ಆ ರೀತಿಯಾಗಿ ಊಟವನ್ನು ಮಾಡಿದಂತಹ ಮಹಾನುಭಾವರು. ರಘುನಾಥ ತೀರ್ಥರ ಹತ್ರ ಅವೆಲ್ಲ ಇರಲಿಲ್ಲ. ರಘುನಾಥ ತೀರ್ಥರ ಆ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ ಹೇಗೆ ಇತ್ತು ಅಂತ. ಆ ಏನೇನು ಅವ ಪಲ್ಯ ತಂದಿದ್ರು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ, ಇಂಚಿನ ಸಹ ತಳಿದ್ರು ಅಂತ. ಭಿಕ್ಷೆಯನ್ನು ಬೇಡಬೇಕು, ಯರಗೋಳದಲ್ಲಿರ್ತಕ್ಕಂತಹ ಸಾತ್ವಿಕರಾದ ಸ್ವಗೃಹಸ್ಥರ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು. ಒಬ್ಬರ ಮನೆಯಲ್ಲಿ ಭಕ್ರಿ ಕೊಡ್ಬೇಕು, ಅದನ್ನ ಒಂದು ಭಕ್ರಿ ಇಡಬೇಕು. ಆಮೇಲೆ 10 ಪಲ್ಯ ಕೊಟ್ರೆ ಅದರ ಮೇಲೆ ಅಲ್ಲಿದ್ದ ಶಬ್ದ ಹೇಳ್ತೇನೆ ನಾನು, ಊಹೆ ಮಾಡಿ ಹೇಳ್ತಾ ಇಲ್ಲ. ಆ ಪಲ್ಯ ಹಾಕ್ಬೇಕು, ಮತ್ತೊಬ್ಬರ ಮನೆಗೆ ಮತ್ತೊಂದು ಚಪಾತಿಯೋ ಭಕ್ರಿಯೋ ಏನೋ ಮಾಡಿದ್ದನ್ನು ಅದನ್ನು ತಗೊಳ್ಬೇಕು, ಅದರ ಮೇಲೆ ಮತ್ತೆ ಮೆಂತೆ ಪಲ್ಯ ಹಾಕ್ಬೇಕು, ಬಿಳಿದು ಕೆಂಪು ಮೆಂತೆ ಅಲ್ಲ ಅದು ನಿಷಿದ್ಧ, ಆ ಮೆಂತೆ ಪಲ್ಯ ಹಾಕ್ಬೇಕು, ಅದರ ಮೇಲೆ ಮತ್ತೆ ಯಾವುದೋ ಸೌತಿಕಾಯಿ ಪಲ್ಯ ಹಾಕ್ಬೇಕು,
ಹೀಗೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ದಿವಸ ಸ್ವಲ್ಪ ತೆರ್ತಿದ್ರು. ಮೂರ್ನಾಲ್ಕು ಜನ ಸನ್ಯಾಸಿಗಳಾಗಿದ್ದರಲ್ಲ, ಹೀಗಾಗಿ ಹೆಚ್ಚು ತರಬೇಕಾಗಿತ್ತು. ಇವ್ರಿಗೆ ವಯಸ್ಸಾದ್ರಿಂದ ಶಿಷ್ಯರಿಗೆ ಇವರು ಸ್ವತಃ ಹೋಗದೆ ಶಿಷ್ಯರನ್ನು ಕೊಟ್ಟು ಕಳಿಸಿ ತರಿಸ್ತಿದ್ರು. ಅದನ್ನು ತರಿಸಿದ ಮೇಲೆ ಜಯತೀರ್ಥ ಸರೋವರ ಯರಗೋಳದಲ್ಲಿ ಆ ಸರೋವರದೊಳಗೆ ಅದನ್ನ ಎದ್ದಬೇಕು, ಗಂಟು ಕಟ್ಟಿ ಅದನ್ನ ಎದ್ದಬೇಕು. ಎದ್ದಿ ಆ ಭಕ್ರಿ ಪಲ್ಯ ಏನೇನಿತ್ತೋ ಅದು ಅಷ್ಟು ಎಲ್ಲ ಸೇರಿ ಅದನ್ನ ಮುದ್ದಿ ಮಾಡಿ ಉಂಡಿಗಳನ್ನು ಮಾಡಬೇಕು. ಆ ಒಂದು ಉಂಡಿ ಶ್ರೀಪಾದರಾಜರಿಗೊಂದು, ವ್ಯಾಸರಾಯರಿಗೊಂದು, ರಘುವರ್ಯರಿಗೊಂದು ಕೊಟ್ಟು ಈ ಉಳಿದದ್ದನ್ನ ತಾವು ರಘುನಾಥರು ತಿನ್ನಬೇಕು. ಆಗ ವ್ಯಾಸರಾಜರು ಒಂದು ಉದ್ಗಾರ ತೆಗಿತಾರೆ, ನಾನೇನು 64 ಭಕ್ಷ್ಯಗಳನ್ನ ದೊಡ್ಡ ಎಲೆಯಲ್ಲಿ ಹಾಕಿ ತಿಂದಾಗ ನನಗೆ ಸಂತೋಷವಾಗ್ತಾ ಇತ್ತೋ ಅದರ 1000 ಪಟ್ಟು ರುಚಿ ಈ ಮುದ್ದೆಯಲ್ಲಿ ನಾನು ಕಾಣುತ್ತೇನೆ. ಅಷ್ಟು ಏನಪ್ಪ ಏನೋ ಮುದ್ದಿ ಕೊಟ್ಟರು ಅಂತ ಪರಮ ವಿರಕ್ತರೇ ಅವರು. ಪ್ರಾರಭ ಸುಖ ಪ್ರಾರಬ್ಧ ಅಂತ ಹೇಳಿ ಭೋಗ ಮಾಡ್ತಾ ಇದ್ರೆ ಹೊರತು ಅವ್ರಿಗೇನು ಅದರ ಬಗ್ಗೆ ಆಶೆ ಇರಲಿಲ್ಲ. ಹೀಗಾಗಿ ಈ ರಘುನಾಥರು ಇದನ್ನು ಕೊಟ್ಟರೆ ಅಷ್ಟು ಸಂತೋಷ, ಮಹಾಪ್ರಸಾದ, ಈ ಇದರೊಳಗಿದ್ದ ರುಚಿ ಆ ಭಕ್ಷ್ಯರೊಳಗೆ ಇಲ್ಲ ಅಂತನೋ ಮಾತನ್ನ ವ್ಯಾಸರಾಯರು ಹೇಳ್ತಾರೆ. ಇದೇನು ಮುದ್ದೆ ಕೊಟ್ಟರಿ ಅಂತ ಅನ್ಲಿಲ್ಲ, ಮತ್ತೊಬ್ಬರಾಗಿದ್ರೆ ಹಾಗನ್ನವರು. ಆದರೆ ಅಷ್ಟು ಸಂತೋಷದಿಂದ ವ್ಯಾಸರಾಜರು ಅದನ್ನು ಸ್ವೀಕಾರ ಮಾಡ್ತಾ ಇದ್ರು. ರಘುವರ್ಯರಿಗಂತೂ ಅದು ಪ್ರತಿನಿತ್ಯ ಬೆಳೆದ ಕರ್ಮ, ಅಷ್ಟೇ ಅದು ಸಂತೋಷದಿಂದಲೇ ಅವರು ಸ್ವೀಕಾರ ಮಾಡೇ ಮಾಡುತ್ತಿದ್ರು, ಪ್ರಶ್ನೆಯೇ ಇಲ್ಲ. ಹೀಗೆ ಆ ರಘುನಾಥ ತೀರ್ಥ ಶ್ರೀಪಾದಂಗಳವರ ವೈರಾಗ್ಯವನ್ನ ನಾವು ಕೇಳ್ತೇವೆ. ಅವರ ಕಥೆಯನ್ನು ನೀವು ಅನೇಕ ಸಲ ಇಲ್ಲಿ ಕೇಳಿದ್ದೀರಿ. ಶ್ರೀಪಾದರಾಜರು, ರಘುನಾಥ ತೀರ್ಥರು ಇಬ್ರು ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳೋಣ. ನೀವು ನಿತ್ಯದಲ್ಲಿ ವಿರಕ್ತರೋ ಹಾಗೆ ಮತ್ತೆ ಭೋಜನ ಇರ್ತದೆ, ನಮ್ಮದು ರಾಜಭೋಗ ಇರ್ತದೆ, ಇದನ್ನು ಸ್ವಲ್ಪ ವ್ಯತ್ಯಾಸ ಯಾಕೆ ಮಾಡಬಾರದು ಅಂತ ಹೇಳಿ ಭಾರಿ 64 ಭಕ್ಷ್ಯ ಇತ್ಯಾದಿ ಅಡಿಗೆಗಳನ್ನ ಮಾಡಿಸಿ ಒಬ್ಬ ಶ್ರೇಷ್ಠನಾದ ಶ್ರೀಮಂತನ ಮನೆಯಲ್ಲಿ ರಘುನಾಥರಿಗೆ ಕಳಿಸ್ತಾರೆ. ಏನಿಲ್ಲ ಚಟ್ನಿ ಬಗ್ಗೆ ಯಾರೂ ಮಾಡಬಾರದು ಅಂತ ಹೇಳಿ ಏನೋ ಒಂದು ಅಲ್ಪ ಸ್ವಲ್ಪ ಸಾಮಾನುಗಳನ್ನ ಜೋಳ ಇಷ್ಟೇ ತಗೊಂಡು ಅರಣ್ಯಕ್ಕೆ ಕಳಿಸ್ತಾರೆ ಶ್ರೀಪಾದರಾಜರನ್ನು. ಇವತ್ತು ನೀವು ಮತ್ತೆ ಹೀಗೆ ಮಾಡಬೇಕು, ನೀವು ಸನ್ಯಾಸಿ ಜೀವನ ನಿಮ್ಮದು, ರಾಜಭೋಗ ಇವತ್ತು ಇವರಿಗೆ ಆಗಬೇಕು ಅಂತ. ಅದೆಲ್ಲ ಸಾಧ್ಯ ಇಲ್ಲ, ದೇವರ ಸಂಕಲ್ಪದಿಂದ ಇವತ್ತು ನಡೆದು ಬಂದಿರುತ್ತದೆ ಹೊರತು ಪ್ರಾರಬ್ಧ ಕರ್ಮ ನೀವು ಬದಲಾಯಿಸಿದ್ರೆ ಬದಲಾಯಿಸೋದು ಅಲ್ಲ ಅದು ಅಂತ ಬೇಕಾದಷ್ಟು ಹೇಳ್ತಾರೆ, ಕೇಳೋದಿಲ್ಲ. ಆ ರಾಜನ ಇವರು ಯಾವ ಶ್ರೀಮಂತನ ಮನೆಯೊಳಗೆ ಇನ್ನೇನೋ ರಾಮದೇವರ ಪೆಟ್ಟಿಗೆ ಬಿಚ್ಚಬೇಕು, ಪೂಜೆ ಮಾಡಬೇಕು ಅನ್ನೋದ್ರೊಳಗೆ ಅವನಿಗೆ ಅಶೌಚ ಬಂದದ ಸುದ್ದಿ ಬಂದ್ಬಿಡ್ತು. ಆ ಪೆಟ್ಟಿಗೆ ಏ ಬಿಚ್ಚೋದನ್ನ ಬಿಟ್ಟು ಎಲ್ಲಾ ಕಟ್ಟಿಕೊಂಡು ಅದೇ ರೀತಿಯಾಗಿ ಮತ್ತೆ ಆಗಿಂತಾಗಿ ಇನ್ನೆಲ್ಲಿ ಭಿಕ್ಷಾ ಹುಟ್ಟಬೇಕು, ಮತ್ತೆ ಯಾರದೋ ಮನೆಗೆ ಕೇಳಿಕೊಂಡು ಎಲ್ಲಿಯೋ ಹೋಗಿ ಭಿಕ್ಷಾ ಬೇಡಿ, ಮತ್ತೆ ಜೋಳ ಬಕ್ರಿ ಮುದ್ದಿನ ಇವರಿಗೆ ತಪ್ಪಲಿಲ್ಲ. ಅವತ್ತು ಇವರು ಅರಣ್ಯದೊಳಗೆ ಹೋಗಿ ಅಲ್ಲಿ ವಿರಕ್ತರಾಗಿ ನಾವಿವತ್ತು ಬರೇ ಜೋಳ ಬಕ್ರಿ ತಿನ್ನೋಣ ಇವತ್ತು ಒಂದ್ ದಿವಸ ಆದ್ರೂ ಕೂಡ ಅಂತ ಅವರು ಮಾಡಿದರೆ, ಹಾದಿಯಲ್ಲಿ ಹೋಗುವ ಯಾವನೋ ಒಬ್ಬ ರಾಜ, ಅನಾಯಾಸೀನ ಸನ್ಯಾಸಿಗಳು ನೀವು ಮಧ್ಯದಲ್ಲಿ ಭೇಟಿಯಾಗಿದ್ದೀರಿ, ಇದು ನಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಅಂತ ಹೇಳಿ ಮಹಾಭಾಗ್ಯ ಅಂತ ಅಲ್ಲೇನೆ 64 ಭಕ್ಷ್ಯ ಮಾಡಿಸಿ ಅವನು ಅಲ್ಲಿ ಹುಡುಗುಟ್ಟು. ಹೀಗೆ ಅವರವರ ಪ್ರಾರಬ್ಧ ಕರ್ಮದಂತೆ ಅವರವರಿಗೆ ಆಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ರಘುನಾಥ ತೀರ್ಥರ ಅವರು ಭಗವಂತನ ದೇವತೆಗಳ ಗಂಗಾದೇವಿಯ ಸಾಕ್ಷಾತ್ಕಾರ ಮಾಡಿಕೊಂಡದ್ದು ಒಂದು ಕಡೆಗೆ, ಆದರೆ ಅವರ ವಿರಕ್ತ ಜೀವನ, ರಘುನಾಥ ವ್ಯಾಸರಾಜರು ಶ್ರೀಪಾದರಾಜರಂತಹ ಮಹಾನುಭಾವರನ್ನ ಪರೀಕ್ಷೆ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡತಕ್ಕಂತಹ ಅತ್ಯದ್ಭುತವಾದ ಜ್ಞಾನ ಇದು ರಘುನಾಥ ತೀರ್ಥರಲ್ಲಿ ನಾವು ಕಾಣಬಹುದಾದದ್ದು. ಇವರ ಶಿಷ್ಯರು ವರಿಯ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು. ಅವರ ಕಾಲದೊಳಗೆ ಮಣ್ಣೂರಿನಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಬೇಕು ಅಂತ ಹೋಗ್ತಾರೆ. ಅಲ್ಲಿ ಅಲ್ಲಿರತಕ್ಕಂತಹ ಪಕ್ಕದ ದೇಶದ ಒಬ್ಬ ದುಷ್ಟನಾದ ರಾಜ, ಆ ರಾಜನಿಗೆ ಇವರ ಈ ಸಂಪತ್ತನ್ನೆಲ್ಲ ಅಪಹಾರ ಮಾಡಬೇಕು ಅಂತ ಅವನಿಗೆ ದುರಾಶೆ ಬರ್ತದೆ. ಸಂಪತ್ತನ್ನ ಅಪಹಾರ ಮಾಡಬೇಕು ಅಂತ ಹೇಳಿ ಮುತ್ತಿಗೆ ಹಾಕಬೇಕು ಅಂತ ಅವನು ಬಂದಾಗ ಇವರಿಗೆ ಸುದ್ದಿ ಗೊತ್ತಾಯ್ತು, ಹೀಗೆ ದುಷ್ಟ ರಾಜ ಬರ್ತಾ ಇದ್ದಾನೆ, ಸೈನಿಕರನ್ನ ಕರ್ಕೊಂಡು ಏನ್ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಪಾಷಾಣಪುರ ಅಂತ ಊರಿನ ರಾಜ ಇವರು ಮಣ್ಣೂರಲ್ಲಿದ್ದಾರೆ, ಕಲ್ಲೂರು ಅಂತದೇನು ಬಾಜುಕ ಪಾಷಾಣಪುರ ಅಂತ ಒಂದು ಊರು, ಆ ಊರಿನಿಂದ ಆ ರಾಜ ಬರ್ತಾನೆ. ಆ ದುಷ್ಟ ರಾಜ ಅಂದ್ರೆ ಒಬ್ಬ ಪ್ರಾಯ ಯವನ ರಾಜ, ದುಷ್ಟ ಸೈನಿಕರನ್ನೆಲ್ಲ ಕರೆದುಕೊಂಡು ಬಂದು ರಾಮದೇವರ ಸ್ವತ್ತನ್ನ ಅಪಹಾರ ಮಾಡಿಕೊಳ್ಳಬೇಕು ಅಂತ ಮಹಾಪ್ರಯತ್ನವನ್ನು ಮಾಡ್ತಾನೆ. ಇವರಿಗೆ ಗೊತ್ತಾಗ್ತದೆ, ಗೊತ್ತಾದ ತಕ್ಷಣ ಹೊರಡ್ತಾರೆ. ಹೊರಡಬೇಕು ಅಂತಂದ್ರೆ ಈಗ ಚಾತುರ್ಮಾಸ್ಯಕ್ಕೆ ಕೊಡೋ ಸಂದರ್ಭ, ಒಳ್ಳೆ ಭರ್ತಿ ಮಳೆಗಾಲ,
ಮಹಾಪ್ರವಾಹಿನಿ ಭೀಮಾ ನದಿ ಒಳ್ಳೆ ಪ್ರವಾಹ ಹರಿತಾ ಇದೆ. ಆ ಕಡೆಗೆ ಬೇರೆ ಊರಿಗೆ ಹೋಗ್ಬೇಕು ಅಂದ್ರೆ ಸಾಧ್ಯ ಇಲ್ಲ, ಇಲ್ಲಿದ್ರೆ ಇವನು ಮತ್ತೆ ಲೂಟಿ ಮಾಡ್ತಾನೆ, ಏನ್ ಮಾಡ್ಬೇಕು? ದೇವರ ಮೇಲೆ ಭಾರ ಹಾಕ್ತಾರೆ, ರಾಮದೇವರ ಮೇಲೆ ಪೂರ್ಣವಾದ ವಿಶ್ವಾಸವನ್ನಿಟ್ಟು ಮತ್ತೆ ಸಂಸ್ಥಾನವನ್ನ ಉಳಿಸುವಂತಹ ಜವಾಬ್ದಾರಿ ರಾಮದೇವರದು, ರಾಮದೇವರ ಸೇವೆಯನ್ನ ಮಾಡತಕ್ಕಂತಹ ಜವಾಬ್ದಾರಿ ನದ್ಯಭಿಮಾನಿ ದೇವತೆಗಳದು. ಆದ್ದರಿಂದ ತೇಲಿಸೋ ಇಲ್ಲ ಮುಳುಗಿಸೋ ಇದು ನಿನಗೆ ಬಿಟ್ಟದ್ದು ಅಂತ ಹೇಳಿ ಪೂರ್ಣ ವಿಶ್ವಾಸದಿಂದ ರಾಮದೇವರಿಗೆ ಪ್ರಾರ್ಥನೆ ಮಾಡಿ ನಡೆದರೆ ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದ ರಘುವರಿಯೋ ಮಿಗಂ ಗದ್ಯ ಅನ್ನದಾಗ ಯಮುನಾದೇವಿ ದಾರಿಯನ್ನು ಕೊಟ್ಟಂತೆ ಆ ಕೃಷ್ಣನ ಭಕ್ತರಾದ ರಾಮದೇವರ ಭಕ್ತರಾದ ರಘುವರಿಯ ತೀರ್ಥರಿಗೆ ಆ ಮಹಾಪ್ರವಾಹ ಇರತಕ್ಕಂತಹ ನದಿ ಇಬ್ಭಾಗವಾಗಿ ದಾರಿ ಬಿಡುತ್ತದೆ. ಈ ಮಠ ಮತ್ತು ಶಿಷ್ಯರು ಸ್ವಾಮಿಗಳು ಮುಂದೆ ಹೋದಂತೆ ಹಿಂದೆ ನೀರು ತುಂಬುತ್ತಾ ಇದೆ. ಅವರಿಗೆ ರಾಜರಿಗೆ ಬರಲಿಕ್ಕೆ ಅವಕಾಶವಾಗಿಲ್ಲ, ಇವರು ಮಾತ್ರ ಸುಲಭವಾಗಿ ದಾಟಿ ಬೇರೆ ಊರಿಗೆ ಹೋಗ್ತಾರೆ, ಸುಖವಾಗಿ ಚಾತುರ್ಮಾಸ್ಯವನ್ನು ಮಾಡಿಕೊಂಡು ಪಾರಾಗ್ತಾರೆ. ಇದು ರಘುವರಿಯ ತೀರ್ಥ ಶ್ರೀಪಾದಂಗಳವರಲ್ಲಿ ನಾವು ನೋಡತಕ್ಕಂತಹ ಅದ್ಭುತವಾದ ಮತ್ತೆ ಅನಿತರ ಸಾಧಾರಣವಾದ ಮಹತ್ವ. ಯಾವುದನ್ನು ನಾವು ದ್ವಾಪರ ಯುಗದಲ್ಲಿ ಕೇಳ್ತೇವೋ ಅದು ರಘುವರಿಯ ತೀರ್ಥರು ತಮ್ಮ ಜೀವನದೊಳಗೆ ತಮ್ಮ ಸಮಕಾಲೀನರಿಗೆ ತೋರಿಸಿ ಕೃಷ್ಣ ಪರಮಾತ್ಮನಿಗೆ ಯಮುನಾದೇವಿ ಹಾದಿ ಬಿಟ್ಟದ್ದು ಇದು ಸತ್ಯ ಅನ್ನುವುದನ್ನು ಸಾಬೀತುಪಡಿಸಿ ತೋರಿಸಿರತಕ್ಕಂತಹ ಮಹಾನುಭಾವರು ರಘುವರಿಯ ತೀರ್ಥ ಶ್ರೀಪಾದಂಗಳವರು.